Welcome back to dear students. Today I am going to teach you articles. Articles are small words. Okay, so we use articles before nouns, right? And articles are classified into two kinds: definite article and indefinite article. Agar dear students, ille article antandre upapadagalu anta navillu helthivi. ಸೊ ಅಗರ ಈ ಉಪಪದಗಳನ್ನು ನಾವು ನಾಮಪದಕ್ಕಿಂತ ಮುಂಚೆ ಅವುಗಳನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇವುಗಳಲ್ಲಿ ಎರಡು ವಿಧ, ಒಂದು ಡೆಫಿನಿಟ್ ಆರ್ಟಿಕಲ್, ಸೊ ಇನ್ನೊಂದು ಇಂಡೆಫಿನಿಟ್ ಆರ್ಟಿಕಲ್. ಸೊ ನಾವು ಡೆಫಿನಿಟ್ ಆರ್ಟಿಕಲಲ್ಲಿ ದನ ಯೂಸ್ ಮಾಡ್ತೀವಿ, ಆ್ಯಂಡ್ ಇಂಡೆಫಿನಿಟ್ ಆರ್ಟಿಕಲಲ್ಲಿ ಎ ಆ್ಯನನ್ನು ಯೂಸ್ ಮಾಡಬೇಕು, ರೈಟ್? ಸೊ ಹಾಗಾದರೆ, ಸೊ ಡೆಫಿನಿಟ್ ಆರ್ಟಿಕಲ್ ಅಂದರೆ ಏನು? ಓಕೆ, ಸೊ ಡೆಫಿನಿಷನ್ ನೋಡೋದಾದರೆ, the word the is used in English to refer to a particular person or thing that is identified or specified. Nirdishtavagirthakanta vyakti aagu vastugalige naavu article the na use maadbeku. And then indefinite article definition nodadadre, a an, so used in English to refer to a person or thing that is not identified or specified. ಅನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಹಾಗೂ ವಸ್ತುಗಳಿಗೆ ನಾವಿಲ್ಲೇನಪ್ಪ ಅಂದರೆ ಎ ಆ್ಯನನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಏನಪ್ಪ ಅಂದರೆ ಎ ಆ್ಯನ್, ಸೊ ಇವೆರಡು ಏನಪ್ಪ ಅಂದರೆ ಒಂದು ಅಂತಕ್ಕಂಥ ಮೀನಿಂಗನ್ನು ಕೊಡುತ್ತವೆ. ಸೊ ಫಾರ್ ಎಕ್ಸಾಂಪಲ್, ಎ ಚಾಕ್ ಮೀನ್ಸ್ ಒಂದು ಚಾಕ್, ಎ ಪೆನ್ ಮೀನ್ಸ್ ಒಂದು ಪೆನ್, ಓಕೆ. ಆ್ಯಂಡ್ ಆಲ್ಸೋ ಆ್ಯನ್ ಅಂಬ್ರೆಲಾ ಮೀನ್ಸ್ ಒಂದು ಅಂಬ್ರೆಲಾ, ಓಕೆ. ಆ್ಯಂಡ್ ಆ್ಯನ್ ಆರೆಂಜ್ ಮೀನ್ಸ್ ಒಂದು ಆರೆಂಜ್, ಓಕೆ. ಸೊ ಹೀಗೆ ಎ ಆ್ಯನ್ ಒಂದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತವೆ. ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಾನಿಲ್ಲೇ ಬರೆದಿದ್ದೀನಿ, ಓಕೆ. ಹಿಯರ್ ಐ ಹ್ಯಾವ್ ರಿಟನ್ ಸಮ್ ರೂಲ್ಸ್, ಓಕೆ. ವಿ ಹ್ಯಾವ್ ಟು ಫಾಲೋ ದಟ್ ರೂಲ್ಸ್, ನಾವು ಅವುಗಳನ್ನು ಪಾಲಿಸಬೇಕು, ಓಕೆ, ರೈಟ್? ಹಾಗಾದರೆ, ಸೊ ಅಲ್ಲಿ ಫಸ್ಟ್ ಒನ್ ಏನಿದೆ ಅಂದರೆ ದ ಸ್ಪೆಸಿಫಿಕ್ ನೌನ್ಸ್ ಆ್ಯಂಡ್ ದೆನ್ ಎ ಆ್ಯನ್ ನಾನ್ ಸ್ಪೆಸಿಫಿಕ್ ನೌನ್ಸ್. ದಟ್ ಮೀನ್ಸ್, ಸೊ ಹಿಯರ್ ಡೆಫಿನಿಟ್ ಆರ್ಟಿಕಲ್ ದ ಆ್ಯಂಡ್ ಆಲ್ಸೋ ಇಂಡೆಫಿನಿಟ್ ಆರ್ಟಿಕಲ್ ಎ ಆ್ಯನ್. ಸೊ ಆರ್ಟಿಕಲ್ ದನ್ನ ನಾವಿಲ್ಲೇನಪ್ಪ ಅಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿರ್ದಿಷ್ಟವಾದ ನಾಮಪದಗಳಿಗೆ ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ನಾನ್ ಸ್ಪೆಸಿಫಿಕ್, ಅನಿರ್ದಿಷ್ಟವಾಗಿರ್ತಕ್ಕಂಥ ನೌನ್ಗಳಿಗೆ ನಾವು ಎ ಆ್ಯನನ್ನು ಯೂಸ್ ಮಾಡಬೇಕು, ರೈಟ್? ಅರೆ, ಫಸ್ಟ್ ಒನ್ ಪಾಯಿಂಟ್ ನೋಡೋದಾದರೆ, use the before a noun so when it is also known to the listener. Andre, so ile nanu maatnadtakanta vyakti, so mundirtakanta vyakti enaktane listener aktane. So ile listener ge enappa andre nan yen maatadta idini annadu avrige gottagbeku, andre identify agbeku. So aga navu ile enappa andre article dana use maadbeku. So suppose, so ile in your family, okay, ಸೊ ಏನಪ್ಪಾರೆ ನೀವೊಂದು ಕ್ಯಾಟನ್ನು ಸಾಕಿದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ಆ ಕ್ಯಾಟ್ ಏನಾಗಿದೆ, ಮಿಸ್ ಆಗಿದೆ, ಸೊ ಎಲ್ಲೋ ಒಂದು ಕಡೆ ಹೋಗಿರುತ್ತೆ. ಸೊ ಆಗ ನೀವೇನಪ್ಪಾರ ನಿಮ್ಮ ಮನೆಯ ಮೆಂಬರ್ಸ್ಗೆ ನೀವು ಕೇಳಬೇಕು, ಏನಂತ ಕೇಳ್ತೀರಾ, ಯಾವ ಯು ಸೀನ್ ದ ಕ್ಯಾಟ್, ಯಾವ ಯು ಸೀನ್ ದ ಕ್ಯಾಟ್. ಹಾಗಾದರೆ ಕ್ಯಾಟ್ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಾ ಇದ್ದೀರಾ ದ ಕ್ಯಾಟ್ ಅಂತಂದು. ಸೊ ಯಾಕಂದರೆ ಅವ್ರಿಗೆ ಅದು ಗೊತ್ತಿದೆ. ಸೊ ಅಂದರೆ ಬೆಕ್ಕು ನಮ್ಮ ಮನೆಯಲ್ಲಿ ಇದೆ, ನಾವು ಅದನ್ನು ಸಾಕಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿ ಅವ್ರೇನು ಮಾಡ್ತಾರೆ, ಸೊ ಅಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತಾರೆ ಅವರು ದ ಕ್ಯಾಟ್. ಸಪೋಸ್ ನೀವು ಏನಾದರೂ ಯಾವ ಯಾವ ಸೀನ್ ಎ ಕ್ಯಾಟ್ ಅಂತ ಯಾರಿಗಾದರೂ ಕೇಳಿದರೆ, ಸೊ ಅವ್ರೇನು ತಿಳ್ಕೊತಾರೆ ಅಂದರೆ ಇಡೀ ನಿನ್ನ ಜೀವನದಲ್ಲಿ ನೀನು ಬೆಕ್ಕನ್ನು ನೋಡಿಯಾ, ಕ್ಯಾಟನ್ನು ನೋಡಿಯಾ ಅಂತ ಅರ್ಥ ಕೊಡುತ್ತೆ ಅದು. ಯಾವತ್ತಾದರೂ ನೀ ಕ್ಯಾಟನ್ನು ನೋಡಿಯಾ ಅಂತ ಅರ್ಥ ಕೊಡುತ್ತೆ. ಸೊ ಹೀಗೆ ಏನಾಗುತ್ತೆ ಎ ಕ್ಯಾಟ್ ಅಂತಂದರೆ, ಸೊ ಅದೇನಾಗುತ್ತೆ, ಅದು ನಾನ್ ಸ್ಪೆಸಿಫಿಕ್ ಆಗುತ್ತೆ, ಓಕೆ, ರೈಟ್? ಸೊ ದ ಕ್ಯಾಟ್ ಅಂತಂದರೆ, ಸೊ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಾ ಇದ್ದೀರಾ, ಸೊ ಯಾಕಂದರೆ ಅದು ಲಿಸನರ್ಗೆ ಗೊತ್ತಿದೆ, ಹೌದಾ? ಸೊ ಹೀಗಾಗಿ ಏನಾಗುತ್ತದೋ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕ್ಯಾಟ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕ್ಯಾಟ್ ಬಗ್ಗೆನೇ ನೀವು ಹೇಳ್ತಾ ಇದ್ರಲ್ಲ, ಸೊ ಹೀಗಾಗಿ ಏನಾಗುತ್ತದೋ ಅವರಿಗೆ ಐಡೆಂಟಿಫೈ ಆಗುತ್ತೆ, ಅರ್ಥ ಆಯ್ತಾ? ಸೊ ಹೀಗೆ ಲಿಸನರ್ಸ್ಗೆ ಗೊತ್ತಿರಬೇಕು. ಸೊ ಆಗ ಇಲ್ಲಿ ಏನಪ್ಪ ಅಂದರೆ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ, ಹೌದಾ? ಸೊ ಹ್ಯಾವ್ ಯು ಸೀನ್ ದ ಕ್ಯಾಟ್, ಯಾವ ಯು ಸೀನ್ ಎ ಕ್ಯಾಟ್. ಸೊ ಇವೆರಡಕ್ಕೇನಿದೆ ವ್ಯತ್ಯಾಸ ಇದೆ,
right? And then, so ikkade first one point enide, so here a and shows that we are talking one person or thing. Andre navu yavagalu a and anna, so one person or thing andre, so navu ille singular, that means ondu anta navu ille heltivala. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ನಾವಿಲ್ಲಿ ಎ ಆನ್ ಅನ್ನು ಯೂಸ್ ಮಾಡ್ತೀವಿ. ಸೊ ಎ ಪೆನ್ ಅಂತಂದರೆ ಒಂದು ಪೆನ್, ಆ್ಯಂಡ್ ದೆನ್ ಯಾನ್ ಅಂಬ್ರೆಲಾ ಮೀನ್ಸ್ ಒನ್ ಅಂಬ್ರೆಲಾ. ಸೊ ಓನ್ಲಿ ವಿ ಟಾಕ್ ಅಬೌಟ್ ಹಿಯರ್ ಒನ್ ಪರ್ಸನ್ ಆರ್ ಥಿಂಗ್, ರೈಟ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಪಾಯಿಂಟ್ ಈಸ್ ವಿ ಯೂಸ್ ದ ಬಿಫೋರ್ ಎ ನೌನ್ ಸಿಂಗ್ಯುಲರ್ ಪ್ಲೂರಲ್ ಆರ್ ಅನ್ಕೌಂಟೆಬಲ್. ಹಾಗಾದರೆ ಆರ್ಟಿಕಲ್ ದನ ನಾವು ಸೊ ಯೂಸ್ ಮಾಡ್ತೀವಿ, ಸೊ ನಾಮಪದಗಳಿಗಿಂತ ಯೂಸ್ ಮಾಡ್ತೀವಿ. ಅದು ಸಿಂಗ್ಯುಲರ್ ಇದ್ದರೂ ಕೂಡ ನಾವು ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದರೂ ಕೂಡ ಯೂಸ್ ಮಾಡಬೇಕು, ಅಥವಾ ಅನ್ಕೌಂಟೆಬಲ್ ನೌನ್ಗಳಿಗೆ ಕೂಡ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಬೋತ್ ಸಿಂಗ್ಯುಲರ್ ಆರ್ ಪ್ಲೂರಲ್. ಓಕೆ, ಸೊ ಇಲ್ಲಿ ಎ ಟೇಬಲ್ ಅಂದರೆ ಸಿಂಗ್ಯುಲರ್, ಹೌದಾ? ನಾವಲ್ಲಿ ಏನಪ್ಪ ಅಂದ್ರೆ ದ ಟೇಬಲ್. ಓಕೆ, ದ ಟೇಬಲ್ಸ್, ಇಲ್ಲಿ ನಾವು ಟೇಬಲ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ ದ ಟೇಬಲ್ ಅಂದ್ರೆ ಸಿಂಗ್ಯುಲರ್. ಸೊ ಟೇಬಲ್ಸ್ ಇದ್ರು ಕೂಡ ದ ಟೇಬಲ್ಸ್ ಅಂತ ನಾವಿಲ್ಲಿ ಹೇಳ್ಬೋದು, ಹೌದಾ? ಸೊ ಅಲ್ಲಿ ಗ್ರೂಪ್ ಆಫ್ ಟೇಬಲ್ಸ್ಗಳಿಗೆ ನಾವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ 8 ಟೇಬಲ್ಗಳನ್ನು ನಾನು ಹೇಳೋದಕ್ಕೊಂಡ್ರೆ ದ ಟೇಬಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅನ್ಕೌಂಟೆಬಲ್ ದ ಸ್ಕೈ, ದ ವಾಟರ್, ಓಕೆ, ದ ಮಿಲ್ಕ್. ಸೊ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೊಂಡ್ರೆ ನಾವಲ್ಲಿ ದನ ಯೂಸ್ ಮಾಡ್ಬೋದು. ಓಕೆ, ರೈಟ್. ಸೊ ದಿಸ್ ಒನ್ ಇಸ್ ದ ಸೆಕೆಂಡ್ ಪಾಯಿಂಟ್. ಓಕೆ, ವಿ ಯೂಸ್ ದ ಬಿಫೋರ್ ಎ ನೌನ್ ಸಿಂಗ್ಯುಲರ್ ಪ್ಲೂರಲ್ ಆರ್ ಅನ್ಕೌಂಟೆಬಲ್. ಆ್ಯಂಡ್ ಆಲ್ಸೋ ಹಿಯರ್ ಸೆಕೆಂಡ್ ಪಾಯಿಂಟ್ ಈಸ್ ವಿ ಯೂಸ್ ಎ ಬಿಫೋರ್ ಕಾನ್ಸೋನೆಂಟ್ ಸೌಂಡ್, ಅಂದರೆ ಎ ಬುಕ್, ಎ ಪೆನ್, ಎ ಟೇಬಲ್. ಹಾಗಾದರೆ ನಾವಿಲ್ಲಿ ಆರ್ಟಿಕಲ್ ಏನ ಸೊ ಕಾನ್ಸೋನೆಂಟ್ಗಳಿಗೆ ಯೂಸ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ಕಾನ್ಸೋನೆಂಟ್ಗಳಂದರೆ ಇಲ್ಲಿ 26 ಲೆಟರ್ಸ್ಗಳಲ್ಲಿ ಸೊ 5 ವೊವೆಲ್ಸ್, ಸೊ ರಿಮೈನಿಂಗ್ ಎಷ್ಟು 21 ಏನಾಗ್ತವು ಕಾನ್ಸೋನೆಂಟ್ಗಳಾಗ್ತವೆ. ಸೊ ಹೀಗಾಗಿ ನಾವು ವ್ಯಂಜನಗಳಿಗೆ ಆರ್ಟಿಕಲ್ ಏನ ಯೂಸ್ ಮಾಡ್ತೀವಿ. ಸೊ ಹಿಯರ್ ದ ಬುಕ್, ಸೊ ದಿಸ್ ವರ್ಡ್ ಕಮ್ಸ್ ವಿತ್ ಬಿ ಕಾನ್ಸೋನೆಂಟ್. ಸೊ ಹೀಗಾಗಿ ನಾವಿಲ್ಲಿ ಏನಪ್ಪ ಎ ಬುಕ್, ಎ ಪೆನ್, ಸೊ ಪೆನ್ ಕಮ್ಸ್ ವಿತ್ ಪಿ, ಆ್ಯಂಡ್ ಟೇಬಲ್ ಕಮ್ಸ್ ವಿತ್ ಲೆಟರ್ ಟಿ. ಸೊ ಹಿಯರ್ ಎ ಬುಕ್, ಎ ಪೆನ್, ಎ ಟೇಬಲ್, ಕಾನ್ಸೋನೆಂಟ್ಗಳಿಗೆ ಏನೋ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಈಸ್ ಯೂಸ್ ದ ವೆನ್ ಅವರ್ ಲಿಸನರ್ ರೀಡರ್ ನೌಸ್ ಸೊ ವಿಚ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಪರ್ಸನ್ಸ್ ಸೊ ಥಿಂಗ್ ಸೊ ವಿ ಆರ್ ಟಾಕಿಂಗ್ ಅಬೌಟ್. ಅಂದರೆ ಇಲ್ಲಿ ಇದೇನು ಅರ್ಥ ಕೊಡುತ್ತಂದರೆ ಸೊ ನಾವು ದನ ಯೂಸ್ ಮಾಡ್ತೀವಿ, ಸೊ ಯಾವಾಗಪ್ಪ ಅಂದರೆ ಪರ್ಟಿಕ್ಯುಲರ್ ಆಗಿರತಕ್ಕಂಥ ವ್ಯಕ್ತಿಯನ್ನು ಹೇಳೋದಕ್ಕೊಂಡ್ರೆ ಅಥವಾ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಥಿಂಗ್ಸ್ಗಳನ್ನು ಹೇಳೋದಕ್ಕೊಂಡ್ರೆ ನಾವು ಆರ್ಟಿಕಲ್ ದನ ಯೂಸ್ ಮಾಡಬೇಕು. ಸೊ ನಾವು ಮುಂದಿರತಕ್ಕಂಥ ಲಿಸನರ್ಸ್ ಆಗಿರ್ಬೋದು, ರೀಡರ್ ಆಗಿರ್ಬೋದು, ಸೊ ಇಲ್ಲಿ ನಾವು ಏನೇ ಹೇಳೋದಕ್ಕೊಂಡ್ರು ಅದು ಹೇಗಿರಬೇಕು, ಅದು ಪರ್ಟಿಕ್ಯುಲರ್ ಆಗಿರಬೇಕು. ಐ ವಾಂಟ್ ಟು ಸಿಟ್ ಆನ್ ದ ಚೇರ್, ಐ ವಾಂಟ್ ಟು ಸಿಟ್ ಆನ್ ದ ಚೇರ್ ಅಂತಂದರೆ ಸೊ ನಾನು ಚೇರ್ ಮೇಲೆ ಕೂಡ್ತೀನಿ. ಓಕೆ, ರೈಟ್. ನಾನು ಚೇರ್ ಮೇಲೆ ಐ ವಾಂಟ್ ಟು ಸಿಟ್ ಆನ್ ದ ಚೇರ್ ಅಂದರೆ ನಾನು ಚೇರ್ ಮೇಲೆ ಕೂಡೋದಕ್ಕೆ ಬಯಸ್ತಾ ಇದ್ದೀನಿ ಅಂತಂದಾಗ ಸೊ ನನಗೆ ಚೇರೇ ಬೇಕು ಅಂತಂದಾಗ ಸೊ ನಾನು ಏನು ತೊಗೋಬೇಕಲ್ಲಿ ದ ಚೇರ್. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ನೀವೀಗ ಚೇರನ್ನು ಬಯಸ್ತಾ ಇದ್ದೀರ, ಸೊ ಹಿಂಗಾಗಿ ನೀವೇನಪ್ಪರ ಐ ವಾಂಟ್ ಟು ಸಿಟ್ ಆನ್ ದ ಚೇರ್. ಸೊ ಅಲ್ಲಿ ದ ಚೇರ್ ಅಂತ ಅನ್ಬೇಕು, ಎ ಚೇರ್ ಅಂತ ಅನ್ಬಾರ್ದು. ಓಕೆ, ರೈಟ್. ಸೊ ಹೀಗೆ ನೀವೇನಪ್ಪ ಅಂದರೆ ಐ ವಾಂಟ್ ರೆಡ್ ಕಲರ್ ಪೆನ್. ಓಕೆ, ಐ ವಾಂಟ್ ದ ರೆಡ್ ಕಲರ್ ಪೆನ್. ಸೊ ನನಗೆ ರೆಡ್ ಕಲರ್ ಪೆನ್ನೇ ಬೇಕು ಅಂತಂದಾಗ ಸೊ ನಾನು ಅಲ್ಲಿ ಏನು ತೊಗೋಬೇಕಲ್ಲಿ ಐ ವಾಂಟ್ ಎ ರೆಡ್ ಕಲರ್ ಪೆನ್ ಅಂತ ಅನ್ನೋದಕ್ಕೆ ಬರಲ್ಲ. ಓಕೆ, ಐ ವಾಂಟ್ ದ ರೆಡ್ ಕಲರ್ ಪೆನ್. ಸೊ ಅಲ್ಲಿ ಏನಾಯ್ತು, ಅಲ್ಲಿ ರೆಡ್ ಕಲರ್ ಪೆನ್ನೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ದ ರೆಡ್ ಕಲರ್ ಪೆನ್ ಅಂತ ಅಲ್ಲಿ ಹೇಳಬೇಕು. ಓಕೆ, ರೈಟ್. ಸೊ ಹೀಗೆ ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಥಿಂಗ್ಸ್, ಓಕೆ, ಸೊ ಇವುಗಳಿಗೆ ನಾವು ದನ ಯೂಸ್ ಮಾಡಬೇಕು. ಸೊ ಆ್ಯಂಡ್ ದೆನ್ ಸೊ ಹಿಯರ್
ನಾನ್ ಸ್ಪೆಸಿಫಿಕಲಿ ಏನಪ್ಪ ಅಂದರೆ ವಿ ಯೂಸ್ ಆನ್ ಬಿಫೋರ್ ಎ ವೋವೆಲ್ ಸೌಂಡ್ ಎ ಇ ಐ ಒ ಯು ಅಂದರೆ ನಾವು ಯಾನನ್ನು ಯೂಸ್ ಮಾಡಬೇಕು ಆರ್ಟಿಕಲ್ ಯಾನನ್ನು ಯೂಸ್ ಮಾಡಬೇಕಾದ್ರೆ ಸೊ ಬಿಫೋರ್ ಎ ವೋವೆಲ್ ಸೌಂಡ್ ಸ್ವರಗಳಿಗಿಂತ ಮುಂಚೆ ನಾವು ಇದನ್ನು ಯೂಸ್ ಮಾಡಬೇಕು ಸೊ ಸ್ವರಗಳೇನಪ್ಪ ಅಂದರೆ ಎ ಇ ಐ ಒ ಯು ಸೊ ಫಾರ್ ಎಕ್ಸಾಂಪಲ್ ಯಾನ್ ಎಗ್ ಸೊ ಹಿಯರ್ ದ ವರ್ಡ್ ಎಗ್ ಕಮ್ಸ್ ವಿತ್ ವೋವೆಲ್ ಸೌಂಡ್ ಇ ಸೊ ದಟ್ಸ್ ವೈ ಐ ರೈಟ್ ಇಯರ್ ಆನ್ ಎಗ್ ಓಕೆ ಆ್ಯಂಡ್ ದೆನ್ ಯಾನ್ ಐಡಿಯಾ ಸೊ ಹಿಯರ್ ಯು ಕ್ಯಾನ್ ಫೈಂಡ್ ಔಟ್ ಐ ಇಸ್ ದ ವೋವೆಲ್ ಸೊ ಆನ್ ಐಡಿಯಾ ಸೊ ಆನ್ ಅಡ್ರೆಸ್ ಸೊ ದಿಸ್ ವರ್ಡ್ ಕಮ್ಸ್ ವಿತ್ ವೋವೆಲ್ ಎ ಸೊ ದಟ್ಸ್ ವೈ ಐ ರೈಟ್ ಇಯರ್ ಆನ್ ಅಡ್ರೆಸ್ ಆ್ಯಂಡ್ ದೆನ್ ಆನ್ ಆರೆಂಜ್ ಸೊ ಹಿಯರ್ ಒ ಇಸ್ ದ ವೋವೆಲ್ ಸೊ ಹೀಗೆ ನಾವು ಸ್ವರಗಳಿಗೆ ಓಕೆ ಈ ಓವೆಲ್ಸ್ಗಿಂತ ಮುಂಚೆ ನಾವಿಲ್ಲೇನಪ್ಪ ಅಂದರೆ ಯಾನನ್ನು ಯೂಸ್ ಮಾಡಬೇಕು ಸೊ ಟೋಟಲಿ ಏನಪ್ಪ ಅಂದರೆ ಓವೆಲ್ಗಳಿಗೆ ಯಾನನ್ನು ಯೂಸ್ ಮಾಡಬೇಕು ರೈಟ್ ಸೊ ಹಾಗಾದರೆ ಸೊ ಈಗ ಟುಡೇಸ್ ಕ್ಲಾಸ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ 3 ಪಾಯಿಂಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಸೊ ಇರೋ ಕಂಟಿನ್ಯೂ ಪಾಯಿಂಟ್ಗಳನ್ನು ಸೊ ನಾನು ಟೀಚ್ ಮಾಡ್ತೀನಿ ಓಕೆ ರೈಟ್ ಥ್ಯಾಂಕ್ ಯು